ಶಿಕಾರಿಪುರದಲ್ಲಿ ಸುಮಾರು 2 ಕ್ವಿಂಟಲ್ಗಿಂತ ಹೆಚ್ಚು ಗೋಮಾಂಸವನ್ನ ಹಿಡಿಯುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಅದಕ್ಕೆ ಕೆಲವು ಆ ಪುನೇಂದಳ್ಳಿ ಗ್ರಾಮದ ಯುವಕರು ಅದಕ್ಕೆ ಸಹಕಾರ ಕೊಟ್ಟರು ಅಂತ ಹೇಳಿ ಸಣ್ಣಪುಟ್ಟ ಘಟನೆಗಳು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಡೆದಿದೆ. ಇಬ್ಬರು ಹಿಂದೂ ಕಾರ್ಯಕರ್ತರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಒತ್ತಾಯ ಮಾಡ್ತೇನೆ, ಇವತ್ತೇ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಗೋಹತ್ಯೆ ನಿಷೇಧವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ತೀವಿ, ಈ ರೀತಿಯ ಸ್ಟೇಟ್ಮೆಂಟ್ಗಳಿಂದನೆ ಈ ರೀತಿಯಂತ ಆತಂಕವಾದಂತಹ ಬದಲಾವಣೆ ಬೆಳವಣಿಗೆಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಇದರಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಹಿಂದೂ ಧರ್ಮದ ಆ ಗೋಮಾತೆಯ ಒಂದು ವ್ಯವಸ್ಥೆ ಏನಿದೆ ಅದು ಗೌರವ ಕೊಡೋ ದೃಷ್ಟಿಯಿಂದ ಈ ರೀತಿಯಂತ ಪ್ರಚೋದನೆ ಆಗುವಂತ ಆಗದ ರೀತಿಯಲ್ಲಿ ಸರ್ಕಾರ ಗಮನಿಸಬೇಕು ವಿಶೇಷವಾಗಿ. ಹಾಗೆ ತಂತಾನಾಗಿ ಈ ರೀತಿಯಂತ ಘಟನೆಗಳು ಮತ್ತೆ ಈ ಕಸಾಯಿಖಾನೆಗಳು ಏನಿದಾವೆ ಆ ರೀತಿ ಅವೆಲ್ಲ ಬಂದ್ ಮಾಡಿದ್ರೆ ಬರೋದ್ರಿಂದ ಇದೆಲ್ಲದೂ ಕೂಡ ಸರಿಯಾಗುತ್ತೆ.